ಬಿಸಿ ಪಾಟೀಲ್ ಅಂತೇಳಿ ಕೃಷಿ ಮಂತ್ರಿ ಇದ್ದಾರೆ. ನಾನು ಅವ್ರಿಗೆ ಕೇಳಿದೆ, ಬಿಸಿ ಪಾಟೀಲ್ ನೀನು ಕೃಷಿ ಮಂತ್ರಿ ಇದೆಯಾ, ಯಾವಾಗಲಾದ್ರೂ ಗುಲ್ಬರ್ಗಕ್ಕೆ ಬೀದರ್ಗೆ ಯಾದಗಿರಿಗೆ ಹೋಗಿದ್ಯೇನಪ್ಪ ಈ ರೋಗ ಬಂದ ಮೇಲೆ ಅಂತ ಕೇಳಿದೆ. ಹೋಗಿಲ್ಲ ಸರ್, ನನಗೆ ಕಾಯಿಲೆ ಬಂದ್ಬಿಟ್ಟಿತ್ತು. ಹೋಗಿಲ್ಲ ಸರ್, ನನಗೆ ಕಾಯಿಲೆ ಇತ್ತು ಅದಕ್ಕೋಸ್ಕರ ಹೋಗಿಲ್ಲ. ಒಬ್ಬ ಮಂತ್ರಿ ರೈತರ ಬೆಳೆ ಹಾಳಾಗಿದೆ ಅದನ್ನ ನೋಡ್ತಕ್ಕಂತೆ ವೈಧಾನ ಇಲ್ಲದ ಮೇಲೆ ಅವರು ಮಂತ್ರಿ ಆಗಿರ್ಲಿಕ್ಕೆ ಲಾಯಕ ಲಾಯಕೇನ್ರಿ? ನಾನು ಹೇಳಿದೆ, ಮಿಸ್ಟರ್ ಬಿ ಸಿ ಪಾಟೀಲ್ ನಿನಗೆ ಹೋಗಕ್ಕಾಗದೆ ರಾಜೀನಾಮೆ ಕೊಟ್ಬಿಡಪ್ಪ, ಯಾಕಿದೀಯ ನೀನು ಮಂತ್ರಿಯಾಗಿ, ಇನ್ಯಾದಾರು ಮಾಡ್ಲಿ ಬಿಡು ಕೆಲಸನ. ಮುಖ್ಯಮಂತ್ರಿ ಬರಲಿಲ್ಲ, ಬಿ ಸಿ ಪಾಟೀಲ್ ಬರಲಿಲ್ಲ, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಬರಲಿಲ್ಲ. ಇವತ್ತಿನವರಿಗೆ ತೊಗರಿ ಬೆಳೆ ನಷ್ಟ ಆಗಿರೋರಿಗೆ, ಹಾನಿ ಆಗಿರೋರಿಗೆ ಪರಿಹಾರ ಕೊಡಕ್ ಸಾಧ್ಯ ಆಗಿಲ್ಲ. ಒಮ್ಮೆ ಬಾಯಿ ಮಾತಿನಲ್ಲಿ ಹೇಳಿದ್ದಾರೆ, ಒಂದು ಹೆಕ್ಟೇರ್ಗೆ 10,000 ಕೊಡ್ತೀವಿ ಅಂತ ಬಾಯಿ ಮಾತಿನಲ್ಲಿ ಹೇಳಿದ್ದಾರೆ. ಹೆಕ್ಟೇರ್ ಒಂದು ಹೆಕ್ಟೇರ್ಗೆ, ಅದು 2 ಹೆಕ್ಟೇರ್ ಲಿಮಿಟ್, 2 ಹೆಕ್ಟೇರ್ ಮಾತ್ರ ಲಿಮಿಟ್. 2 ಹೆಕ್ಟೇರ್ಗಿಂತ ಜಾಸ್ತಿ ನಷ್ಟ ಆಗಿದ್ರೆ 1 ರೂಪಾಯಿನೂ ಕೊಡಲ್ಲ. ಫಸಲ್ ಬಿಮಾ ಯೋಜನೆಯಲ್ಲಿ ದುಡ್ಡು ಕೂಡ ಬರಲ್ಲ. ಮಾತಾಡಿದ್ರು ಈಗಾಗಲೇ ಅದರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಈ ಸರ್ಕಾರ ಜನರ ಆಶೀರ್ವಾದದಿಂದ ಅಧಿಕಾರಕ್ಕೆ ಬಂದಂತ ಸರ್ಕಾರ ಅಲ್ಲ. ಕೋಟಿಗಟ್ಟಲೆ ಹಣವನ್ನ ಖರ್ಚು ಮಾಡಿ ಎಂಎಲ್ಎಗಳನ್ನ ಕೊಂಡುಕೊಂಡು ಹಿಂಭಾಗಲಿಂದ ಬಂದಂತ ಸರ್ಕಾರ ಇದು. ನೈತಿಕತೆ ಇಲ್ಲದೆ ಇರತಕ್ಕಂತ, ಜನರ ಆಶೀರ್ವಾದ ಇಲ್ಲದೆ ಇರತಕ್ಕಂತ ಅನೈತಿಕ ಸರ್ಕಾರ ಬಿಜೆಪಿ ಸರ್ಕಾರ. ಇವ್ರು ಬಂದ್ ಕೆಲಸ ಏನಪ್ಪ ಮಾಡಿರೋದು ಅಂತಂದ್ರೆ ಬರೀ ಲೂಟಿ ಲೂಟಿ ಲೂಟಿ. ಆ ಮೂರ್ಖರು ಎಲ್ಲಿವರೆಗೆ ಹೇಳ್ತಾರೆ ಅಂತಂದ್ರೆ, ಈ ಸರ್ಕಾರ ಅಲಿಬಾಬಾ ಮತ್ತು 40 ಮಂದಿ ಕಳ್ಳರು ಅಂತಂದ್ರೆ ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ನಿಂದಿಸ್ತಾ ಇದ್ದಾರೆ ಅಂತ. ನೀವು ಒಪ್ಕೊಳ್ಳಕ್ ತಯಾರಾಗಿದ್ದೀರಾ? ನೀವು ಒಪ್ಕೊಳ್ಳಕ್ ತಯಾರಾಗಿದ್ದೀರಾ? ನಾವೆಲ್ಲ ಕತೆ ಓದುವಾಗ ಓದಿದ್ದು ಅಲಿಬಾಬಾ ಮತ್ತು 40 ಮಂದಿ ಕಳ್ಳರು ಅನ್ನೋ ಕತೆ ಓದಿದ್ದು. ಅಲಿಬಾಬಾ ಅವರು 40 ಶೋ ಇವರು ಎಷ್ಟು ಲೂಟಿ ಹೊಡೆದಿದ್ದಾರೆ ಅಂತಂದ್ರೆ ಹೇಳಕ್ ಸಾಧ್ಯ ಇಲ್ಲ. ವಿಸ್ತಾರ ನ್ಯೂಸ್, ನಿಖರ ಜನಪರ.